ಐಸಿಎ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ತೋಟಗಾರಿಕೆ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಜೇನುನೊಣ ದಿನಾಚರಣೆ ಕಾರ್ಯಕ್ರಮವನ್ನು ನಗರದ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ತೋಟಗಾರಿಕೆ ಇಲಾಖೆ ವತಿಯಿಂದ ಜೇನುನೊಣ ದಿನಾಚರಣೆಯನ್ನ ತೋಟಗಾರಿಕೆ ನಿರ್ದೇಶಕರಾದ ಶಶಿಧರ ಸ್ವಾಮಿ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ರೈತರು ಸರ್ಕಾರದ ಅಡಿಯಲ್ಲಿ ಒಳ್ಳೆಯ ಉಪಯೋಗ ಪಡೆದುಕೊಳ್ಳಬೇಕು ಹಾಗೂ ರೈತರು ಮುಂದೆ ಬಂದರೆ ಸರ್ಕಾರದ ಅನುದಾನವನ್ನ ಜಾಸ್ತಿನೇ ಪಡೆಯಬಹುದು. 90% ಸಹಾಯವನ್ನ ನೀಡುತ್ತಿದ್ದು ಇದರ ಉಪಯೋಗವನ್ನ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಹಾಗಾಗಿ ಇದೊಂದು ರೈತರು ಮುಂದೆ ಬಂದ್ರೆ ಸರ್ಕಾರದಿಂದ ಅನುದಾನ ಜಾಸ್ತಿ ಬಂದು ಯೋಜನೆ ಸಫಲ ಆಗತ್ತೆ ಅಂತ ಒಂದು ಅಭಿಪ್ರಾಯ. ಜೊತೆಗೆ ಇಲಾಖೆಯಿಂದ ಬೇರೆ ಸ್ಕೀಮ್ಗಳು ಅಂದರೆ ಹನಿ ನೀರಾವರಿ ಇದೆ. ಹನಿ ನೀರಾವರಿನ ತಮಗೆಲ್ಲ ಗೊತ್ತಿದ್ದಂಗೆ 90% ಇದೆ, ಅದು ಎಲ್ಲರಿಗೂ. ಈ ಕಾರ್ಯಕ್ರಮದಲ್ಲಿ ಜೆಬಿಪಿ ರೇವಣ್ಣ ಸಿದ್ದಪ್ಪ, ಡಾಕ್ಟರ್ ಜಯದೇವಪ್ಪ ಹಾಗೂ ರವೀಂದ್ರ ವಿ ಸೇರಿದಂತೆ ಮತ್ತಿತರರು ಹಾಜರಾಗಿದ್ದರು.